ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನನ್ನ ಗಾರ್ಡನಲ್ಲಿ ಲಾಂಗ್ ಬೀನ್ಸು, ನಿಂಬೆಹಣ್ಣು, ಆಮೇಲೆ ಇನ್ನೂ ಯಾವ ಥರ ಹಣ್ಣಿದೆ, ಆಮೇಲೆ ಏನು ಇವತ್ತು ತರಕಾರಿ ತೊಗೊಳ್ತೀನಿ ಅದನ್ನೆಲ್ಲ ನೋಡಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಇವತ್ತು ಏನೇನಿದೆ ಅಂತ ನೋಡಿಸ್ತೀನಿ. ಆಮೇಲೆ ಇದು ಲಾಂಗ್ ಬೀನ್ಸ್ ನೋಡಿ, ಇದು ಎರಡೇ ಗಿಡ. ಇವಾಗ ಫಸ್ಟ್ ಕಾಯಿ ಬರ್ತಾ ಇರೋದು. ಎಷ್ಟು ಕಾಯಿ ಇದೆ, ನಾನು ಇದಕ್ಕೆ ಸ್ವಲ್ಪ ಹುಳ ಜಾಸ್ತಿ ಎಲೆಗಳಿಗೆ ಅಂತ ಹೇಳಿದ್ನಲ್ವ, ಅದು ಎಲೆಗಳೆಲ್ಲ ಕೀಳ್ತಾ ಇದ್ದೀನಿ. ಎಲೆ ಕಮ್ಮಿ ಇದೆ, ಕಾಯಿ ಮಾತ್ರ ಎಷ್ಟು ಜಾಸ್ತಿ ಇದೆ ನೀವೇ ನೋಡಿ ಗೊತ್ತಾಗುತ್ತೆ. ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಕಾಯಿ ಬರುತ್ತೆ ಎಲ್ಲ ಕಿತ್ತಿದ್ರೆ. ನಾನು ಕಿತ್ತಿದ್ದಿಲ್ಲ, ಇನ್ನೂ ಸ್ವಲ್ಪ ಬಲ್ತ್ರೆ ಸ್ವಲ್ಪ ಬೀಜದ ಅಲಸಂದೆ ಕಾಳು ಬೀಜದ ಥರ ಇರುತ್ತೆ, ಆವಾಗ ಕಾಳು ಹಾಕಿ ಮಾಡ್ಬೋದು ಅನ್ನೋ ಇದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಅದನ್ನು ನೋಡಿಸ್ತಾ ಇದ್ದೀನಿ. ಫಸ್ಟ್ ಸರಿ ಸ್ಟಾರ್ಟಿಂಗ್ ಆಗಿರೋದು ಇದು. ಇನ್ನೂ ಒಂದು ಮೊದಲೆಲ್ಲ ತೋರಿಸಿದ್ದು ಹಳೇದು ಒಂದು ಗಿಡ ಇತ್ತು, ಇವಾಗ ಇದು ಈ ಎರಡು ಗಿಡ ಸ್ಟಾರ್ಟ್ ಆಗಿದೆ. ಇನ್ನೂ ಎರಡು ಕಡೆ ಗಿಡ ಬೆಳೀತಾ ಇದೆ. ಇವು ನಾನು ಒಂದು ಹಳೇದಾಗ್ತಾ ಇದ್ದಂಗೆ ಇನ್ನೂ ಒಂದೆರಡು ಇಟ್ಕೊಂಡಿರ್ತೀನಿ. ಆಮೇಲೆ ಇದು ದಾಳಿಂಬೆ ಹಣ್ಣು ನೋಡಿ, ಸುಮಾರು ಇವಾಗ ಮೂರು ಕಾಯಿ ಆಲ್ಮೋಸ್ಟ್ ಇನ್ನೇನು ಹಾರ್ವೆಸ್ಟ್ ರೆಡಿ ಆಗ್ತಾ ಇದ್ದಾವೆ. ಇನ್ನೊಂದು ವಾರ 10 ದಿನಕ್ಕೆ ಹಾರ್ವೆಸ್ಟ್ ಮಾಡ್ಕೋಬೋದು. ಇನ್ನು ಚಿಕ್ಕ ಚಿಕ್ಕ ಕಾಯಿ ತುಂಬ ಚೆನ್ನಾಗಿದ್ದಾವೆ, ಜಾಸ್ತಿನೇ ಇದ್ದಾವೆ ಈ ಸರಿ ಕಾಯಿಗಳು ನೋಡಿ. ಇದೆರಡು ಇದೆ ಆರು ದಪ್ಪ ಆಗಿರೋದು, ಆಮೇಲೆ ಆ ಕಡೆ ಒಂದು ಎರಡಿದೆ. ಇದು ಪರವಾಗಿಲ್ಲ, ಇನ್ನೂ ಚಿಕ್ಕದಿದೆ. ಇನ್ನೂ ಒಂದು ಇದೆ ಆ ಕಡೆ ದೊಡ್ಡದಾಗಿ. ಮೂರು ಕಾಯಿ ಇವಾಗ ಆರವಷ್ಟು ರೆಡಿ ಆಗ್ತಾ ಇದ್ದಾವೆ. ಇನ್ನೊಂದು 10 ದಿನಕ್ಕೆ ಅವು ಕಾಯಿ ದೊಡ್ಡವಾಗ್ಬೋದು ಅನಿಸುತ್ತೆ ನನಗೆ. ಅದು ಏನಾದ್ರು ಹಾರ್ವೆಸ್ಟ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇದು ಎಲ್ಲದಕ್ಕಿಂತ ದೊಡ್ಡದಾಗಿದೆ ಕಾಯಿ. ಆಮೇಲೆ ಕಲರು ಚೆನ್ನಾಗಿದ್ದಾವೆ ಈ ಸರಿ, ಅದಕ್ಕೆ ಉಳಾಪಳ ಏನು ಬಂದಿಲ್ಲ ನೋಡಿ. ಇವೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಕಾಯಿಗಳು, ಇನ್ನೂ ಇದ್ದಾವೆ ಕಾಯಿಗಳು. ನಾವು ಇವಾಗ ದೊಡ್ಡವಾಗಿರೋ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಕಾಯಿ ಸ್ಟಾರ್ಟ್ ಆಗ್ತವೆ. ಮತ್ತು ಇದು ಇವೆರಡು ಅದೊಂದು ಮೂರು ಕಾಯಿ ತುಂಬ ದೊಡ್ಡವಾಗಿದ್ದಾವೆ. ನೋಡ್ತೀನಿ ಅದೊಂದು ಚೂರು, ಇನ್ನೂ ಸ್ವಲ್ಪ ಕಲರ್ ಬಂದಮೇಲೆ ನೋಡ್ಕೊಂಡು ನಾನು ಹಾರ್ವೆಸ್ಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋಕ್ಕೆ ಖುಷಿಯಾಗುತ್ತೆ. ಇದು ಚಿಕ್ಕ ಪಾಟ, 18 ಇಂಚ್ ಪಾಟಲ್ಲೇ ಇಟ್ಟಿರೋದೇ ಗಿಡ, ಅಂದರೆ ಗ್ರಾಫ್ಟೆಡ್ ಗಿಡ. ಈ ದಾಳಿಂಬೆ ಹಣ್ಣಿಂದು ಬೀಜದಿಂದ ಬಂದಿರೋದನ್ನು ಒಂದೂವರೆ ವರ್ಷಕ್ಕೆಲ್ಲ ಹಣ್ಣು ಬಿಡುತ್ತೆ. ನಾವು ಇನ್ನೊಂದು ಗಿಡ ಇದೆ ಅದು ಬಿಟ್ಟಿತ್ತು, ಇದು ಎರಡನೇ ಸರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದು ನಿಂಬೆ ಗಿಡ ನೋಡಿ, ಮೂರನೇ ಸರಿ ಕಾಯಿ ಆಗ್ತಾ ಇರೋದು. ಈ ಸರಿ ತುಂಬ ದೊಡ್ಡದಾಗೇ ಇದೆ ಕಾಯಿ. ಇದು ನಾನು ಅದೇ ನಾನು ಹೇಳಿದ್ನಲ್ವ, ವರ್ಮಿ ಕಾಂಪೋಸ್ಟ್ಗೆಲ್ಲ ಹಿಂಡಿಗಳು ಹಾಕಿದ್ದೀನಿ ಅಂತ. ಅದು ಹಾಕಿದ್ಮೇಲೆ ಕಾಯಿ ದೊಡ್ಡ ಸೈಜ್ ಆಗಿದೆ. ಆ ದಾಳಿಂಬೆ ಗಿಡನೂ ಅಷ್ಟೇ, ಅದಕ್ಕೆಲ್ಲ ಹಾಕಿದ್ದೆ ಹಣ್ಣಿನ ಗಿಡಗಳಿಗೆ ಅವಕ್ಕೆಲ್ಲ ಹಾಕಿದ್ದೆ ನಾನು. ಅದಕ್ಕೆ ಎಲ್ಲ ಚೆನ್ನಾಗಾಗಿದ್ದಾವೆ ಈ ಸರಿ ನಿಂಬೆ ಗಿಡ. ಅದಲ್ಲದೆ ಇಲ್ಲಿ ಬದನೆ ಗಿಡಗಳು ಮಧ್ಯದಲ್ಲಿ ಮಧ್ಯೆ ಬದನೆ ಗಿಡ ಇಟ್ಟಿದ್ದೀನಿ, ಸುತ್ತ ಸೊಪ್ಪು ಹಾಕಿದ್ದೀನಿ. ಅದು ಸೊಪ್ಪು ಬೆಳೀತಾ ಇದೆ ಈ ಕಡೆ ಪಾಟ್ಗಳಿಗೆ. ಇನ್ನು ಬದನೆ ಗಿಡ ಸ್ವಲ್ಪ ಇದಕ್ಕಿಂತ ಮುಂಚೆ ಇಟ್ಟಿರೋವು ದೊಡ್ಡ ದೊಡ್ಡವು ಆಗಿದ್ದಾವೆ. ಅದರಲ್ಲೂ ಸೊಪ್ಪಿನ ಬೀಜ ಹಾಕಿದ್ದೆ. ಇವತ್ತು ಆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊತೀನಿ ನಾನು, ಯಾಕೆಂದರೆ ಆ ಗಿಡ ದೊಡ್ಡವಾಗಿದ್ದಾವೆ. ಅದಕ್ಕೆ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಬಿಟ್ರೆ ಬದನೆ ಗಿಡ ಬೆಳೆಯೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇದನ್ನು ನೆಕ್ಸ್ಟ್ ಹಾರ್ವೆಸ್ಟ್ ಮಾಡ್ಕೊತೀನಿ. ಇದು ಇನ್ನೊಂಚೂರು ದೊಡ್ಡದಾಗಬೇಕು. ಇದರಲ್ಲೂ ಬದನೆ ಗಿಡ ಇದ್ದಾವೆ, ಮಧ್ಯೆ ಇಟ್ಟಿದ್ದೀನಿ ಹೊಸವು. ಇದು ಇದಕ್ಕಿಂತ ಮೊದಲು ಇಟ್ಟಿರೋವು ಇನ್ನು ಸ್ವಲ್ಪ ದೊಡ್ಡವಿದಾವೆ, ತೋರಿಸ್ತೀನಿ ನಿಮಗೆ. ಇದು ಇವಾಗ ಸ್ಟಾರ್ಟ್ ಆಗ್ತಾ ಇದ್ದಾವೆ ಸೊಪ್ಪು ಅಲ್ಲಲ್ಲಿ. ಇದು ಇದಲ್ಲದೆ ಇನ್ನೂ ಆ ಕಡೆ ಇದೆ, ಇದರಲ್ಲಿ ನೋಡಿ ಟೊಮೊಟೊ ಸಸಿನೂ ಒಂದು ಉಟ್ಕೊಂಡಿದೆ, ಮಣ್ಣಲ್ಲಿ ಬೀಜ ಇತ್ತು ಅನಿಸುತ್ತೆ ಉಟ್ಕೊಂಡಿದೆ. ಇದು ಸೊಪ್ಪು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ರೆಡ್ ಮಿಕ್ಸೇ ಬಂದಿದೆ, ರೆಡ್ಡು ಆಮೇಲೆ ಗ್ರೀನ್ ಮಿಕ್ಸ್ ಇದೆ. ಸೊಪ್ಪು ಗ್ರೀನ್ ಜಾಸ್ತಿ ಇಲ್ಲ, ಬರೀ ರೆಡ್ಡೇ ಜಾಸ್ತಿ ಇದೆ. ಈ ಥರ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಐತೆ ಅಂದರೆ ಬೆಳಗ್ಗೆ ಬಂದ್ಬಿಟ್ಟು ಆ ಸೊಪ್ಪು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಇದೆಲ್ಲ ಇನ್ನೂ ಸೆಕೆಂಡ್ ಟೈಮ್ ಬರುತ್ತೆ ಹಾರ್ವೆಸ್ಟು. ಕೆಳಗಡೆ ಬದನೆ ಗಿಡನೂ ಇನ್ನೂ ಚಿಕ್ಕವಿದ್ದಾವೆ. ಅದಲ್ಲದೆ ನಾನು ಅವತ್ತು ಚಿಕ್ಕ ಬಾಕ್ಸ್ ಥರ ಇರೋದ್ರಲ್ಲಿ ಸೊಪ್ಪು ಅಂತ ಹೇಳಿದ್ನಲ್ಲ, ಅದು ಇದು ಇದು ಅದಕ್ಕಿಂತ ಹಿಂದೆ ಹಾಕಿರೋದು. ಇದು 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 ಇನ್ನೂ ಬೆಳೀತಾ ಇದೆ. ಇದು ಲಾಸ್ಟ್ ಹಾರ್ವೆಸ್ಟ್ ಮಾಡ್ಕೊಳಕ್ಕೆ ಆಗುತ್ತೆ, ಇದು ಅಲ್ಲೇವರೆಗೂ ಬೆಳೆಯುತ್ತೆ. ಅದು ಮೊದಲು ಇದು ಆ ಲಾಸ್ಟ್ ಆಗುತ್ತೆ, ಸೆಕೆಂಡ್ ಇವಾಗ ತೋರಿಸಿದ್ನಲ್ಲ ಅದಾಗುತ್ತೆ. ಇದರಲ್ಲಿ ಹಾರ್ವೆಸ್ಟ್ ಮಾಡೋದು ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ನಾನು ಹಾರ್ವೆಸ್ಟ್ ಎಲ್ಲ ಆದಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇದ್ದಿದ್ದು ಸೊಪ್ಪು ಎಷ್ಟು ಸೊಪ್ಪು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಬದನೆಗಿಡ ತುಂಬ ದೊಡ್ಡವಾಗಿದ್ದಾವೆ, ಅದರಿಂದ ನಾನು ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಸುತ್ತ ಖಾಲಿ ಮಾಡಿದ್ದೀನಿ, ಗಿಡ ಬೆಳೆಯೋಕ್ಕೆ ಜಾಗ ಆಗುತ್ತೆ ಅಂತ. ಇಲ್ಲೆಲ್ಲ ಸೊಪ್ಪು ಹಾಕ್ಕೊಂಡಿದ್ದೆ ನಾನು ಫಸ್ಟು ಬದನೆ ಬೀಜ ಇಟ್ಟಾಗ. ಇವಾಗ ಇದಿಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಪಾಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಳೆ ಜಾಸ್ತಿನೇ ಆಗ್ತಾ ಇದೆಯಲ್ಲ ಅದರಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. 2 ದಿನ ಬಿಸಿಲಿತ್ತು ಅಷ್ಟೇ, ಆಮೇಲೆ ಮತ್ತೆ
ನೈಟ್ ಫುಲ್ಲು ಮಳೆ ಬಂತು. ನಾನು ಸೊಪ್ಪೆಲ್ಲ ಕಿತ್ಬಿಟ್ಟು ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಬಂತು ಅಂತ. ಇದು ಬಿಳಿ ಬದನೆ, ಬಿಳಿ ಬದನೆ ಗಿಡ ಇವಾಗ ಆಗಲೇ 3 ಇದೆ. ಆಮೇಲೆ ಇದು ಅವತ್ತು ಒಂದೇ ಒಂದು ಕಾಯಿ ಬಿಟ್ಟಿತ್ತಲ್ಲ ಉದ್ದೊಂದು ಬದನೆಕಾಯಿ, ಇದರಲ್ಲಿ ಈ ಸರಿ 3 ಕಾಯಿ ಇದೆ. ಇದನ್ನು ಒಂದು ಬೀಜ ಮಾಡ್ಕೋಬೇಕು, ಬೀಜ ಇಲ್ಲ ಇದು. ಇದನ್ನು ಒಂದು ಬೀಜಕ್ಕೆ ಬಿಟ್ಟು 2 ಹಾರ್ವೆಸ್ಟ್, ಸ್ವಲ್ಪ ದೊಡ್ಡವಾದ್ಮೇಲೆ ಇನ್ನು 2 ಹಾರ್ವೆಸ್ಟ್ ಮಾಡ್ತೀನಿ, ಒಂದು ಬೀಜ ಮಾಡ್ತೀನಿ. ನೋಡಿ ಎಷ್ಟು ಚಿಕ್ಕದಾಗಿ ಉದ್ದುದ್ದ ಇದಾವೆ, ಚೆನ್ನಾಗಿದ್ದಾವೆ ಬದನೆಕಾಯಿ ಇವು. ಆಮೇಲೆ ಸೊಪ್ಪು ಕಿತ್ತಿತ್ತು ನೋಡಿ, ಇಷ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ಸೊಪ್ಪಿತ್ತು ಬರೀ ಬದನೆ ಗಿಡಗಳಾಗೆ, ಸುಮಾರು 8-9 ಪಾಟು ಅಷ್ಟರಲ್ಲಿ ಇಷ್ಟು ಸೊಪ್ಪು ಸಿಕ್ಕಿದೆ. ಅದರಲ್ಲಿ ಒಂದು ಗಿಡ ಪಾಲಕ್ಕೂ ಇತ್ತು ಒಂದರಲ್ಲಿ, ಆ ಪಾಲಕ್ಕು. ಆಮೇಲೆ ಒಂದು ಗಿಡ ಸಬ್ಬಾಕ್ಷಿ ಸೊಪ್ಪು ಇತ್ತು, ಅದನ್ನು ಕಿತ್ತಿದ್ದೀನಿ. ಸಬ್ಬಾಕ್ಷಿ ಸೊಪ್ಪು ಏನು ನಾನು ಹಾಕಿಲ್ಲ, ಯಾವಾಗೋ ಫಸ್ಟು ಸ್ಟಾರ್ಟಿಂಗಲ್ಲಿ ಹಾಕಿದಾಗ ಎಲ್ಲ ಬೀಜ ಇದ್ದಿದ್ದು ಒಂದು ಉಟ್ಕೊಂಡಿರುತ್ತೆ. ಆಮೇಲೆ ಬದನೆಕಾಯಿ ಚಿಕ್ಕ ಚಿಕ್ಕ ಇದ್ವು, ಗ್ರೀನ್ ಹೌದು. ಬದನೆಕಾಯಿ ಸ್ವಲ್ಪ ದೊಡ್ಡವ ಹಾಕ್ಬಿಟ್ರೆ ಬೀಜ ಆಗ್ಬಿಡುತ್ತೆ, ಅದಕ್ಕೆ ನಾನು ಎಳೆವೇ ಕಿತ್ತಿದ್ದೀನಿ. ಅದಲ್ಲದೆ ಇಷ್ಟು ಹೂವು ಬಂದಿದೆ ಇವತ್ತು, ಅವು ಮೇಲ್ಗಡೆ ದಾಸವಾಳ ಕಾಣ್ತಾ ಇರೋದು ಬೀಜದಿಂದ ಬಂದಿರೋದು. ನಮಸ್ತೆ.